ಮಾಡಿಲ್ಲ ಸರ್. ಸೊ ಇದೆಲ್ಲ ಒಂದು ಪರಿಶ್ರಮ ಏನು ಅಂತಂದ್ರೆ, ಸಕ್ಸಸ್ ಆದರೆ ದುಡ್ಡು ಬರ್ಬೋದು, ನನಗಿಟ್ಟು ಬರ್ಬೋದು, ಇವ್ರಿಗಿಟ್ಟು ಬರ್ಬೋದು, ಅದೆಲ್ಲ ಬರೋದು ಅಲ್ಲ ಸರ್. ಇದೊಂದು ಕನ್ನಡ ಇಂಡಸ್ಟ್ರಿಲಿ ಈ ಥರದ ಪ್ರಯೋಗಗಳಾದಾಗ ಕನ್ನಡ ಡೈರೆಕ್ಟರ್ ನನ್ನೊಬ್ಬನೇ ಅಲ್ಲ ಸರ್, ಎಲ್ಲ ಡೈರೆಕ್ಟರ್ಗೂ ಸರ್ ಅದು ಕನ್ನಡ ಡೈರೆಕ್ಟರ್ ಅನ್ನೋದನ್ನು ಹೋಗ್ಲಾಡ್ಸಿದ್ದೀನಿ. ಅದನ್ನ ಬಿಡಿ ಸರ್, ಇವತ್ತು ನಾನು ಗೆದ್ದಿದ್ದೀನಿ, ನಾಳೆ ಮಾರ್ಟಿನ್ ಬರ್ತಿದೆ, ಇನ್ನೊಂದು ಬರ್ತಿದೆ, ಒಳ್ಳೊಳ್ಳೆ ಪ್ರಯತ್ನಗಳಾಗ್ತಿದ್ದಾವೆ, ಇವು ಹೋಗ್ಬೇಕು ಸರ್ ಗ್ಲೋಬಲಿ. ಆವಾಗ ಕನ್ನಡದ ಡೈರೆಕ್ಟರ್ಗಳ, ಕನ್ನಡದ ಪ್ರೊಡ್ಯೂಸರ್ಗಳ ಅಂತ ಪ್ರತಿಯೊಬ್ಬರು ನೋಡೋಂಗಾಗಬೇಕು ಸರ್. ಅದು ನನ್ನ ಆಸೆ ಯಾವಾಗ್ಲೂ. ನನಗೇನು ಸರ್ ದುಡ್ಡಿದೆ, ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು ಬಿಸ್ನೆಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡೋಕೆ ಬೇಜಾನ್ದಾರಿಗಳಿದೆ. ದೇವ್ರಿಗೆ ಗೊತ್ತಿಲ್ಲ, ಇಲ್ಲ ಅನ್ನ ಬರೆದಿದ್ದಾನೆ, ಇಲ್ಲಿ ಬಂದಿದ್ದೀವಿ, ಇಲ್ಲಿ ಬದುಕ್ತಿದ್ದೀವಿ, ಇದನ್ನು ಗೌರವಿಸ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಸರ್ ಕಟ್ಟಿರೋ, ಉಳಿಸಿ ಬೆಳೆಸಿರೋ ಇಂಡಸ್ಟ್ರಿ ನಿಯತ್ತಾಗಿ, ಹಾಸ್ಟ್ಲಿಯಾಗಿ, ಸತ್ಯವಾಗಿ ದೊರಿಬೇಕು ಅಂತ ಲೆಜೆಂಡ್ರಿ ಉಪ್ಪಿ ಸರ್ ಅಂತವರು, ಶಿವಣ್ಣ ಸರ್ ಅಂತವರು, ಸುದೀಪ್ ಸರ್ ಅಂತವರು, ಇವರೆಲ್ಲರೂ ಅಪ್ರಿಷಿಯೇಟ್ ಮಾಡಿ ಬೆನ್ನೆಲುಬಾಗಿ ನಿಂತಾಗ ನಾವೊಂದು ಹೊಸ ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾವೊಂದು ದೊಡ್ಡ ಪ್ರಯತ್ನ ಮಾಡಿದೀವಿ. ಆ ಪ್ರಯತ್ನಕ್ಕೆ ಇವತ್ತಿಗೂ ಯಾವತ್ತಿಗೂ ನಾನು ಹೇಳ್ತೀನಿ, ಯಾರು ಏನೇ ಹೇಳಿ ಮೊದಲ ಪ್ರಯತ್ನ ಮಾಡಿದವರು ಉಪ್ಪಿ ಸರ್. ಅಫ್ಕೋರ್ಸ್ ಸರ್, ಅವಾಗೇ ಅವರು ಪ್ಯಾನ್ ಇಂಡಿಯಾ ಪರಿಕಲ್ಪನೆ ಯಾವತ್ತೋ ಮಾಡಿದ್ದಾರೆ. ಅವ್ರಿಗೆಲ್ಲ ನಾವು ಕಂಪೇರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಅದಾದ್ಮೇಲೆ ಇವತ್ತು ಈಗ ಇವತ್ತಿನ ಟ್ರೆಂಡಲ್ಲಿ ಗ್ಲೋಬಲಿ 1,000 ಕೋಟಿ ಆಯ್ತಂತೆ ಅಂತ ಕೇಳೋಕ್ಕಾದ್ರೂ ಒಂದು ಪ್ರಯತ್ನಗಳು ಮಾಡಿದಂಥ ಟೀಮ್ ಅದು. ಸೆಕೆಂಡ್, ನಾನು ಪ್ರಯತ್ನ ಮಾಡಿದ್ದೀನಿ, ನಾನು ಪ್ರಯತ್ನ ಮಾಡಿ ನನ್ನ ಹಣ ನಾನು ತಗೊಂಡಿದ್ದೀನಿ ಅಂದರೆ ಅದು ನನ್ನ ಗೆಲುವು ಸರ್, ನಾನು ಗೆದ್ದಿದ್ದೀನಿ ಸರ್. ಹೀಗೆ ಎಲ್ಲರೂ ಪ್ರತಿಯೊಬ್ಬರು ಕನ್ನಡದಲ್ಲಿ ಪ್ರಯತ್ನಗಳಾಗಲಿ. ಅದು ನೀವು ಗೆಲ್ಲಿಸಿದ್ದೀರಾ, ನನ್ನ ಮಾಧ್ಯಮ ಮಿತ್ರರು ಮತ್ತು ನನ್ನ ಸ್ನೇಹಿತ, ಈ ಕನಸಲ್ಲಿ ನನ್ನ ಸಾಕಷ್ಟು ಜನ ಇದ್ದಾರೆ. ನಮ್ಮ ನವರಸನವರು ಇವತ್ತಿಗೂ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಮೊನ್ನೆ ಒಂದು ಯಾವುದೋ ಒಂದು ಸಣ್ಣ ಇದಕ್ಕೆ ಎಸ್ ಎ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಚಿಕ್ಕ ಇದಕ್ಕೆ ಇವತ್ತು ಬಂದಿದ್ದಾರೆ. ಬನ್ನಿ ಬ್ರದರ್, ಏನೋ ಕೋಪದಲ್ಲಿ ಅಂದೆ. ಅವರೆಲ್ಲರ ಸಹಕಾರ, ಗಿರೀಶ್ ಅವರು, ನಮ್ಮ ಪ್ರದೀಪ್ ಈಶ್ವರ್ ಸರ್, ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಾಳೆ ಹೆಂಗೋ ಅನ್ನೋ ನನ್ಗೆ ಟೆನ್ಷನ್ ಆದಾಗ ನಾನು ಇದ್ದೀನಿ, ನೀನು ಮಾಡು ಅಂತ ಬಂದಿಲ್ಲವರು. ನಮ್ಮ ಶ್ರೀಕಾಂತ್ ಸರ್, ಸರ್ ನನಗೆ ಏನೂ ಗೊತ್ತಿಲ್ಲ, ಅವರು ನಿರ್ಮಾಪಕರಲ್ಲ, ಸಿದ್ದೇಶ್ವರ ಎಂಟರ್ಪ್ರೈಸ್ ಚಂದ್ರು ಪ್ರೊಡ್ಯೂಸರು, ಅದ್ರ ಒಳಗಡೆ ಇನ್ನರ್ ಹಾರ್ಟ್ ಇದೆಯಲ್ಲ ಅದು ಶ್ರೀಕಾಂತ್ ಸರು. ನೀನು ಹೋಗೋ ಮಾಡೋ, ನಾನು ಇದ್ದೀನಿ ಸರ್. ಬಾಂಬೆಗೆ ಹೋದರೆ ನಾನು ಊರಿಗೆ ಬಂದಿದ್ದೀನಿ, ಅವ್ರು 2 ದಿನ ಅಲ್ಲೇ ಇದ್ದು ಚೆನ್ನೈಗೆ ಹೋಗಿ ನನ್ನ ಪರವಾಗಿ ಪ್ರೆಸ್ ಮೀಟಿಂಗ್ ಅಟೆಂಡ್ ಮಾಡಿ ಯಾರು ಮಾಡ್ತಾರೆ ಸರ್? ನನಗೊಂದು ಮೈಲಾರಿ ಅನ್ನೋ ಸಿನಿಮಾ ಕೊಟ್ಟರು, ಮೈಲಾರಿ ಅನ್ನೋ ಹಿಸ್ಟ್ ಕೊಟ್ಟರು. ಅದಾದಮೇಲೆ ಇವತ್ತು ಪ್ಯಾನ್ ಇಂಡಿಯಾ ಫಸ್ಟ್ ಸಿನಿಮಾಗೂ ನನ್ನ ಸಾಥ್ ಕೊಟ್ಟರು. ತಾಜ್ ಮಹಲ್ ನನ್ನ ಆದಮೇಲೆ ನನ್ನ ಫಸ್ಟ್ ಸಿನಿಮಾಗೆ ಮೊದಲನೇ ಪೇಮೆಂಟ್ ಕೊಟ್ಟವ್ರು ನನ್ನ ಶ್ರೀಕಾಂತ್ ಸರ್. ಅದಕ್ಕೆ ಅವರು ನನ್ನ ಯಾವತ್ತೂ ನನ್ನ ಒಡಹುಟ್ಟಿದ ಅಣ್ಣ ಅಂತ ನಾನು ಭಾವಿಸ್ತೀನಿ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.